ಕ್ರೀಡಾ ಪ್ರೇಮಿ ಯುವಧೂರಿನ ದಿವಂಗತ ವಿಕ್ರಾಂತ್ ಮಾಣಿಯವರ ಸವಿನೆನಪಿಗಾಗಿ ಚಿಕ್ಕೋಡಿ ಪಟ್ಟಣದಲ್ಲಿ ಚಿಕ್ಕೋಡಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಫುಲ್ ಪಿಚ್ ಕ್ರಿಕೆಟ್ ಟೂರ್ನಮೆಂಟ್ ಏರ್ಪಡಿಸಲಾಗಿದೆ. ಕೊರೋನಾ ಮಹಾಮಾರಿಗೆ ತುತ್ತಾದ ಚಿಕ್ಕೋಡಿ ಪಟ್ಟಣದ ಯುವಧೂರಿನ ವಿಕ್ರಾಂತ್ ಮಾಣಿಯವರ ಸವಿನೆನಪಿಗಾಗಿ ಚಿಕ್ಕೋಡಿ ಪಟ್ಟಣದ ಚಿಕ್ಕೋಡಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಫುಲ್ ಪಿಚ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಏರ್ಪಡಿಸಲಾಗಿದೆ. ಕ್ರೀಡಾ ಪ್ರೇಮಿ ದಿವಂಗತ ವಿಕ್ರಾಂತ್ ಮಾಣಿಯವರ ಸವಿನೆನಪಿನಲ್ಲಿ ಪ್ರಾರಂಭಿಸಲಾದ ವಿಕ್ರಾಂತ್ ಮಾಣಿ ಟ್ರೋಫಿ ಫುಲ್ ಪಿಚ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಚಿಕ್ಕೋಡಿ, ಬೆಳಗಾವಿ, ನಿಪ್ಪಾಣಿ ಸೇರಿದಂತೆ ವಿವಿಧೆಡೆಯ 16 ತಂಡಗಳು ಭಾಗವಹಿಸಿವೆ. ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ ವಿಶ್ವನಾಥ್ ಮಾರುತಿ ಮುಂಡೆ ಹಾಗೂ ಪ್ರಥಮೇಶ್ ರಮೇಶ್ ಚೌಡನ್ನವರ್ ಇವರಿಂದ 25,000 ರೂಪಾಯಿ ನಗದು ಹಾಗೂ ಟ್ರೋಫಿ ನೀಡಲಾಗುವುದು. ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ ಸುಪ್ರಭಾತ್ ವಾಲಿಬಾಲ್ ಟೀಂ ವತಿಯಿಂದ 15,000 ರೂಪಾಯಿ ನಗದು ಹಾಗೂ ಟ್ರೋಫಿ ನೀಡಲಾಗುವುದು. ಇತ್ತೀಚೆಗೆ ನಡೆದ ಉದ್ಘಾಟನಾ ಪಂದ್ಯಕ್ಕೆ ರಾಜು ಸಂಕೇಶ್ವರೇ ಚಾಲನೆ ನೀಡಿದರು. ಟ್ರಾಫಿ ಮಾಡಿದ್ರೆ ಇದನ್ನು ಅತ್ಯಂತ ಸಂತೋಷ ಸಂಗತಿ. ಯಾಕಂದ್ರೆ ವಿಕ್ರಾಂತ್ ಮಾಣಿ ಒಂದು ಆತ್ಮೀಯ ಗೆಳೆಯದ ಅದ್ರಾಗ ಅವ್ನು ಹೆಚ್ಚಾಗ ಕ್ರೀಡಾಪ್ರೇಮಿ ಭಾಳ ಇದೆ. ಅವ್ನು ಕ್ರಿಕೆಟ್ ಆಗಲಿ, ವಾಲಿಬಾಲ್ ಆಗಲಿ, ಯಾವುದೋ ಆಟದಾಗ ಭಾಳ ಇಂಟ್ರೆಸ್ಟ್ ಅವನು ಆಡ್ತಿದ್ದ ಮತ್ತು ಜನರಿಗೆ ಭಾಳಷ್ಟು ಪ್ರೋತ್ಸಾಹ ಮಾಡ್ತಿದ್ದೆ. ಅವ ದುರಾದೃಷ್ಟಕರ ಸಂಗತಿ ಅಂದ್ರೆ ನಮ್ಮ ಇವತ್ತು ನಮ್ಮ ಮದುವೆಯಾಗಿಲ್ಲ. ಮೊನ್ನೆ ಆದಂಥ ಕೊರೋನಾ ಬಂದಂಥ ಇದ್ರಾಗ ಅವ್ನು ತಿರ್ಕೊಂಡ ಆದರೆ ನಮಗೆ ಭಾಳ ದುಃಖ ಸಂಗತಿ ಐತಿ. ಮತ್ತು ಈಗ ನೀವು ಈ ರೀತಿ ಏನು ಟ್ರಾಫಿ ಮಾಡಿದ್ರಿ, ಇದು ಇದು ಭಾಳ ಬೆಸ್ಟ್ ಕೆಲಸ ಆಯಿತು. ಅವ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತಿರ್ಬೇಕು. ನಾ ಅಂದರೆ ಪಾಪ ಅವ್ನು ಇರ್ ಇಲ್ಲಿ ಇರ್ತಿದ್ರೆ ಎಂಥ ಹುರುಪ ಎಂಥದ್ದು ಇರ್ತಿತ್ತು ಅದೆಲ್ಲರಿಗೂ. ಭಾಳಷ್ಟು ಕ್ರಿಕೆಟ್ ಬಗ್ಗೆ ಭಾಳಷ್ಟು ಇಂಟ್ರೆಸ್ಟ್ ಇತ್ತು ಅವಂಗೆ. ಬಟ್ ಏನೋ ನಮ್ಮದು ಬ್ಯಾಡ್ ಲಕ್ ಅನ್ನೋದು ಅದಕ್ಕೆ ಅವ ನಮ್ಮಲ್ಲಿ ಇಲ್ಲ. ಇದು ಆಟ ಮಾಡತ್ತೆ ಪಾಪ ಮ್ಯಾನ್ ಇದು ನಮ್ಗೆ ನೋಡ್ತಿರ್ಬೇಕು ಅವಂಗ ಅನಿಸ್ತಿರ್ಬೇಕಪ್ಪ ನಾನು ಇತ್ತಾಗಿಲ್ಲ ಅಂತ ಬಾಕೆಟ್ ಹಚ್ಚಿರ್ಬೇಕು. ಅದಕ್ಕೆ ಅವಂಗ ಅಂತರ್ಮುಖ ಸ್ವಲ್ಪ ಶಾಂತಿ ಸಿಗಲಂತೆ ಒಂದು ನಿಮಿಷ ಮೌನಾಚರಣೆ ಮಾಡಿ ಮುಂದಿನ ಕಾರ್ಯಕ್ರಮ
ಸಂದರ್ಭದಲ್ಲಿ ಪ್ರವೀಣ್ ಮಾನೆ, ಸಂದೀಪ್ ಶೇರ್ಖಾನೆ, ಬಂಡು ಭೋಸ್ಲೆ, ಪ್ರವೀಣ್ ಬ್ಯಾಕುಡೆ, ದೀಪಕ್ ಕಾಂಬ್ಳೆ, ಪ್ರಶಾಂತ್ ಕಾಳಿಂಗೆ, ವಿನೋದ್ ಖಾಮ್ಕರ್, ಹಮ್ಮೇದ್, ವಿನೋದ್ ಟವಳೆ, ಅಥರ್ವ್ ಮಾನೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.